ಏನು ಗೌರಿ ಅದು? ಚುಕ್ಕಿ ಭವಾನಿ ಹೆತ್ತ ಮಗಳಲ್ವಾ? ಹಾಗಾದ್ರೆ ಅವಳ ನಿಜವಾದ ಅಪ್ಪ ಅಮ್ಮ ಯಾರು? ಹೌದು, ಈ ವಿಚಾರ ಚುಕ್ಕಿಗೆ ಗೊತ್ತಿದೆಯಾ? ಅದೇ ಗಣ್ಣ ಸಾಧ್ಯ. ಭವಾನಿ ಮಾತಿನ ಬಗ್ಗೆ ಒಂದ್ಸಾರಿ ಸರಿಯಾಗಿ ಯೋಚನೆ ಮಾಡಿ ನೋಡು. ಅವರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಕಳಿಸಿಲ್ಲ ಅಂತ ಇದ್ದಾಳೆ. ಚುಕ್ಕಿಗೂ ಈ ವಿಷಯ ಗೊತ್ತಾಗದಿರೋ ಹಾಗೆ ನಿಭಾಯಿಸ್ತಾ ಇದ್ದಾಳೆ. ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಇರೋವಳಿಗೆ ಅಷ್ಟು ಸ್ವಾರ್ಥ ಇರಲ್ವಾ? ಹೇಳು. ನೀನು ಹೇಳೋದು ನಿಜ ಅನ್ನು. ಒಟ್ಟಿನಲ್ಲಿ ಭವಾನಿಗೆ ಅವಳ ಹಳೆಯ ನೆನಪುಗಳು ಮರುಕಳಿಸ್ಬಿಟ್ರೆ ಸಾಕಮ್ಮ. ಹೌದಣ್ಣ, ಇಷ್ಟು ನೆನಪಿನ ಮೇಲೆ ಪೂರ್ತಿ ನೆನಪು ಬರದೇ ಇರುತ್ತಾ? ಈ ವಿಷಯನ ಪಾವನಿಗೆ ಫೋನ್ ಮಾಡಿ ತಿಳಿಸು. ಮುಂದೆ ಏನು ಮಾಡಬೇಕು ಅಂತ ಅವಳಿಗೂ ಯೋಚನೆ ಮಾಡೋದಕ್ಕೆ ಅನುಕೂಲ ಆಗುತ್ತಲ್ವಾ? ಹ್ಞೂ. ಅಪ್ಪ, ನೀನು ಚುಕ್ಕಿ ಭವಾನಿ ಹೆತ್ತ ಮಗಳಲ್ವಾ? ಹೌದಮ್ಮ, ಈಗ ತಾನೇ ಭವಾನಿ ನಿದ್ದೆಯಲ್ಲಿ ಕನವರಿಸ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡು ಬಂದಿದ್ದೀನಿ. ಅವಳು ಕನಸಲ್ಲಿ ದುರ್ಗಿಗೆ ಹೇಳ್ತಾ ಇದ್ಲು, ನನ್ನ ಮಗಳನ್ನ ಬಿಟ್ಬಿಡು, ಅವಳು ನಾನು ಹೆತ್ತ ಮಗಳ ಅಲ್ಲದೆ ಹೋದ್ರು ಅವಳನ್ನ ಚಿಕ್ಕಂದ್ರಿಂದ ತುಂಬ ಪ್ರೀತಿಯಿಂದ ಸಾಕಿದ್ದೀನಿ ಅಂತ ಹೇಳಿದ್ಲು. ಭಾವನಿ, ಇನ್ನೊಂದು ವಿಚಾರ, ಚುಕ್ಕಿಗೆ ಈ ಯಾವ ವಿಷಯನೂ ಗೊತ್ತಿಲ್ಲ, ಅವಳಿಗೆ ಗೊತ್ತಾಗೋದು ಬೇಡ. ಸದ್ಯಕ್ಕೆ ಚುಕ್ಕಿ ಜೊತೆ ಹೇಗಿದೆಯೋ ಹಾಗೆ ಇದ್ಬಿಡು. ಮುಂದೆ ಭವಾನಿಗೆ ಪೂರ್ಣವಾಗಿ ನೆನಪು ಬಂದ ಮೇಲೆ ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಆಯ್ತಪ್ಪ, ಚುಕ್ಕಿಗೆ ಇದ್ರ ಬಗ್ಗೆ ಗೊತ್ತಾಗದಿರೋ ಹಾಗೆ ನಾನು ನೋಡ್ಕೋತೀನಿ. ಹ್ಮ್ ಅಪ್ಪ, ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಯಾಕಮ್ಮ ಪಾವನಿ? ಅಪ್ಪ, ಇಷ್ಟು ದಿನ ಚುಕ್ಕಿ ಭವಾನಿ ನನ್ನಿಂದಾಗಿ ಬೇರೆ ಆಗಿದ್ದಾರೆ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ನಿನ್ ಮಾತು ಕೇಳಿ ಅದೆಲ್ಲ ಹೊರಟೋಯ್ತು. ಅಪ್ಪ, ಇನ್ಮೇಲೆ ನಾನು ನನ್ನ ಮಗಳ ಜೊತೆ ನೆಮ್ಮದಿಯಾಗಿ ಇದ್ದು ಬಿಡ್ಬಹುದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿನ್ನ ಮಾತು ನಿಜ ಮೇಡಮ್ಮ. ನೀನು ನಿನ್ನ ಮಗಳ ಜೊತೆನಲ್ಲಿ ಸಂತೋಷವಾಗಿ ಯಾವ ಒಳಕು ಇಲ್ಲದೆ ಹಾಯಾಗಿರಲಿ ಅಂತನೋ ಏನೋ, ಆ ದೇವರು ಭವಾನಿ ಬಾಯಲ್ಲಿ ಈ ಸತ್ಯನ ಹೊರಬಿಡಿಸ್ತಾ ಇದೆ. ಸಂತೋಷವಾಗಿರೋ ಮಗಳೇ, ನಾಳೆ ಮತ್ತೆ ಫೋನ್ ಮಾಡ್ತೀನಮ್ಮ. ಈ ರಾತ್ರಿ ತುಂಬ ಹೊತ್ತು ಮಾತಾಡೋದು ಬೇಡ. ಸರಿನಪ್ಪ. ನೋಡು, ಯಾವುದೇ ಕಾರಣಕ್ಕೂ ಈ ವಿಚಾರ ಚುಕ್ಕಿ ಗೊತ್ತಾಗದಿರೋ ನೋಡ್ಕೋ. ಮುಂದಕ್ಕೆಲ್ಲ ಸರಿ ಹೋಗುತ್ತೆ. ಸರಿಯಪ್ಪ. ಅಣ್ಣ, ಏನಣ್ಣ ಇಲ್ಲಿದ್ದೀಯಾ? ಎಚ್ಚರ ಆಯ್ತು, ಪಕ್ಕದಲ್ಲಿ ನೋಡ್ತೀನಿ, ನೀನಿಲ್ಲ. ಭಯ ಆಗೋಯ್ತಣ, ಎಲ್ಲ ಕಡೆನೂ ಹುಡಿಕೊಂಡು ಬಂದೆ, ನೀನ್ ನೋಡಿದ್ರೆ ಇಲ್ಲಿ ಮಲಗಿದ್ಯಾ? ಯಾಕಣ? ಯಾಕಣ, ಏನಾಯ್ತು? ಏನಣ್ಣ ಯೋಚನೆ ಮಾಡ್ತಾ ಇದೀಯಾ? ನನ್ನ ಮಗಳ ನೆನಪು ತುಂಬ ಆಗ್ತಾ ಇದೆ ಕಣೋ. ಅವಳನ್ನ ಯಾವಾಗ ನೋಡ್ತೀನಿ ಅಂತ ಮನಸ್ಸು ಹಾತೊರಿತಾ ಇದೆ ಕಣೋ. ಅದಕ್ಕೆ ಯಾಕಣ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾಳೆ ಬೆಳಗ್ಗೆ ನಿನ್ನ ಮಗಳು ಚುಕ್ಕಿ ನೋಡಕ್ಕೆ ಹೋಗ್ತಾ ಇದೀವಲ್ವಾ, ಅವಳನ್ನ ನೋಡಿ ಅವಳ ಜೊತೆ ಮಾತಾಡಿ ಎಲ್ಲ ವಿಷಯನೂ ಅವಳಿಗೆ ತಿಳಿಸಿ ಅವಳನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಡೋಣ. ಅಣ್ಣ, ಚುಕ್ಕಿ ಬೆಳೆದು ಮದುವೆ ಆಗೋವರೆಗೂ ನಿನ್ನ ಜೊತೇಲಿ ಇರ್ತಾಳಲ್ವಾ, ಅದಕ್ಕೆ ಯಾಕಣ ಇಷ್ಟೊಂದು ಟೆನ್ಷನ್? ನಿನ್ನ ಬಾಯಿ ಹರಕೆಯಿಂದ ಹಾಗೆ ಆದ್ರೆ ಸಾಕು.
ಅವಳಿಗೆ ಮದುವೆ ಆಗಿ ಹುಟ್ಟೋ ಮಗುಗೆ ನಿನ್ನ ಹೆಸರನ್ನ ಇಡ್ತೀನಿ ಏನಣ್ಣ ನೀನು ಇಕಾಬಟ್ಟೆ ಕನಸುಗಳನ್ನ ಕಟ್ಕೊಂಡು ಬಿಟ್ಟಿದ್ಯಾ ಭಾರಿ ಮುಂದಾಲೋಚನೆ ಅನ್ಸಲ್ವಾ ನಾನು ಒಬ್ಬನೇ ಅಲ್ಲ ಕಣ ಪ್ರತಿಯೊಬ್ಬ ಹೆಣ್ಣು ಹೆತ್ತವನು ಕೂಡ ಹೀಗೆ ಯೋಚನೆ ಮಾಡು ಮಗು ಹುಟ್ಟಿದಾಗಿಂದ ಆಡ್ತಾ ಆಡ್ತಾ ನಮ್ಮ ಎದೆ ಮೇಲೆ ಕಾಲಿಟ್ಟಾಗಿಂದ ನಮಗೆ ಕನಸುಗಳು ಶುರು ಆಗ್ತವೆ ಅಪ್ಪ ಅಂತ ಕರೆಯುವಂತ ಆ ಮಗುವಿನ ಎಳೆಯ ಧ್ವನಿ ಬೆಳಿತಾ ಬೆಳಿತಾ ಅದು ಹೊರಸುವಂತ ಪ್ರೀತಿಯ ಜವಾಬ್ದಾರಿ ಅದರ ಸಣ್ಣ ಪುಟ್ಟ ಗೆಲುವುಗಳಲ್ಲಿ ನಾವು ಕಾಣುವಂತ ನಮ್ಮ ಜೀವನದ ಸಾಧನೆಗಳು ಇದೆಲ್ಲ ನಮ್ಮ ಜೀವನದ ಪ್ರೀತಿನ ಹೆಚ್ಚು ಮಾಡ್ತಾ ಹೋಗ್ಬಿಡ್ತವೆ ಪ್ರೀತರ್ ಆದರೆ ಇಂಥದ್ದು ಯಾವುದು ನನ್ನ ಜೀವನದಲ್ಲಿ ನಡಿಲೇ ಇಲ್ಲ ಅದನ್ನು ನಾನು ಅನುಭವಿಸಲೇ ಇಲ್ಲ ಜೀವನದಲ್ಲಿ ಇಲ್ಲದೆ ಇದ್ದದನ್ನು ನಾನು ಇಷ್ಟು ವರ್ಷ ಬರೀ ಕನಸಲ್ಲೇ ಅನುಭವಿಸ್ದೆ ಆದರೆ ಆ ಕನಸೆಲ್ಲ ನನಸಾಗುವಂಥ ಸಮಯ ಬಂತಲ್ಲ ಆ ಖುಷಿಯಲ್ಲಿ ಇದ್ರೇ ಬರಲಿಲ್ಲ ನನ್ನ ಸುಂದರವಾದಂಥ ಕನಸುಗಳನ್ನು ಹಾಳು ಮಾಡುವಂಥ ನಿದ್ದೆ ಬರೋದೇ ಬೇಡ ಅನ್ನಿಸ್ತು ಏನೇ ಹೇಳು ಹಗಲು ಕನಸು ಕಾಣೋದು ಒಂದು ಮಜಾ ಇಲ್ಲದೆ ಇರೋದು ಸಿಗದೆ ಇರೋದು ಇದೆ ಅಂತ ಅಂದ್ಕೊಂಡು ಬಿಂದಾಸಾಗಿದ್ದು ಬಿಡ್ಬೋದು ಅದೇ ಒಂದು ಮಜಾ ಸರಿ ನೀನು ಹೋಗು ನಿನಗೂ ನಿದ್ದೆ ಬರದೆ ಇರೋ ಹಾಗೆ ನಾನು ಕೊರದೆ ಅಂತ ಅನಿಸ್ತದೆ ಹೋಗಿ ಮಲ್ಕು ನಾನು ನನ್ನ ಮಗಳ ಬಗ್ಗೆ ಇನ್ನೊಂದಷ್ಟು ಕನಸುಗಳನ್ನ ಕಾಣಬೇಕು ಜೀಸಸ್ ಇದುವರೆಗೂ ನಾನೇನು ನಿನ್ನ ಹತ್ರ ಕೇಳ್ಕೊಂಡಿಲ್ಲ ಆದರೆ ಇವತ್ತು ಕೇಳ್ಕೊತಿದ್ದೀನಿ ದಯವಿಟ್ಟು ನಮ್ಮನ್ನ ಕಾಣ್ತಿರೋ ಕನಸನ್ನ ನನಸು ಮಾಡಪ್ಪ ಚುಕ್ಕಿ ಆ ಮನೇಲಿ ಇಷ್ಟೆಲ್ಲ ನಡೆದಿದೆಯಾ ಏನು ಹೆಂಗುಸ್ರೋ ಏನು ಎಲ್ಲರೂ ನಿಮ್ಮ ದಿನ ಹಾಳು ಮಾಡಬೇಕು ಅಂತ ಪಣ ತೊಟ್ಟು ನಿಂತುಬಿಟ್ಟಿದ್ದಾರೆ ಅವರು ಇವರುಗಳ ಸ್ವಾರ್ಥಕ್ಕೋಸ್ಕರ ಅಮಾಯಕ ಹುಡುಗಿ ಜೀವನನ ಹಾಳು ಮಾಡ್ತಿದ್ದಾರಲ್ಲ ಇವ್ರಿಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಚುಕ್ಕಿ ಅಮ್ಮೋರೇ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಏನು ಮಾಡಿದ್ರು ಒಬ್ರಿಗಲ್ಲ ಒಬ್ರಿಗೆ ಹಂಗೇ ಆಗೇ ಆಗುತ್ತೆ ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಬಂದೆ ನನಗೂ ಏನೂ ತೋರಿಸ್ತಾ ಇಲ್ಲ ಚುಕ್ಕಿ ಹೀಗೆ ಮಾಡಿದ್ರೆ ಹೇಗೆ ನ್ಯಾಯನೋ ಅನ್ಯಾಯನೋ ಇರೋ ಸತ್ಯನ ಎಲ್ಲರೂ ಮುಂದೆನೂ ಹೇಳಬೇಡ ಮುಂದೆ ಏನಾಗುತ್ತೆ ನೋಡೋಣ ಹಾಗೆ ಮಾಡೋದು ಬೇಡ ಅಮ್ಮೋರೇ ನಿಜ ಏನು ಅಂತ ಗೊತ್ತಾಗ್ಬಿಟ್ರೆ ಸುಮತಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ತಾಳೆ ಅದು ಅಲ್ಲದೆ ಅದೊಂದು ಸತ್ಯದಿಂದ ಮನೆಯವರೆಲ್ಲರೂ ನೆಮ್ಮದಿನೂ ಹಾಳಾಗುತ್ತೆ ಹಾಗಾಗದು ನನಗೆ ಇಷ್ಟ ಇಲ್ಲ ಅಮ್ಮೋರೆ ಚುಕ್ಕಿ ನೀನು ಹೀಗೆ ಯೋಚನೆ ಮಾಡಿದ್ರೆ ನೀನು ಆ ಮನೆಯಿಂದ ಹೊರಗೆ ಬರಲೇಬೇಕಾಗುತ್ತೆ ಬೇರೆ ದಾರಿನೇ ಇಲ್ಲ ಆಗ ಭಾವನಿಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ ಭಾವನಿಯವರು ನಿಮ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ನೀನಿಲ್ಲಾಂದ್ರೆ ಅವ್ರು ಬದುಕಿರ್ತಾರಾ
ಹೋಗ್ಲಿ, ಅವರ ವಿಚಾರ ಬಿಡು. ಅವರು ಇಲ್ಲ ಅಂದ್ರೆ ನೀನು ಬದುಕಿತ್ತೀಯಾ? ಬೇರೆ ದಾರಿನೇ ಇಲ್ಲ ಅಮ್ಮೋರೆ, ಒಬ್ರನ್ನೊಬ್ರನ್ನ ಬಿಟ್ಟು ಬದುಕಲೇಬೇಕು. ಒಂದು ನಾಲ್ಕು ದಿನ ಕಷ್ಟ ಆಗ್ಬೋದು, ಆಮೇಲೆ ಸುಮತಿ ನೋಡ್ತಾ ನೋಡ್ತಾ ನನ್ನನ್ನು ಮರ್ತು ಬಿಡ್ತಾರೆ ಬಿಡಿ. ನಾನು ಅಷ್ಟೇ ಮನಸ್ಸನ್ನ ಗಟ್ಟಿ ಮಾಡ್ಕೊಂತೀನಿ. ಎಲ್ಲರೂ ಸಂತೋಷಕ್ಕಿಂತ ನಾನೊಬ್ಳು ಸಂತೋಷ ಏನು ದೊಡ್ಡದಲ್ಲ ಬಿಡಿ. ನಾನು ಅವ್ರನ್ನ ಮರ್ತು ಬಿಡ್ತೀನಿ. ಹೋಗ್ಲಿ, ಸಮಾಧಾನ ಮಾಡ್ಕೊ. ಮುಂದೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಆ ದೇವರೇ ಒಂದು ದಾರಿ ತೋರಿಸ್ತಾನೆ. ನಿನ್ನ ಭಾವನೆ ಜೊತೆನೆ ಇರಬೇಕು ಅಂತ ಬರ್ತಿದ್ರೆ ಯಾರ ಕೈದನ್ನು ತಪ್ಪಿಸೋಕ್ಕಾಗೋದಿಲ್ಲ. ಅಲ್ಲಿ ತನಕ ನೀನು ಬೇರೆ ಎಲ್ಲೂ ಇರೋದು ಬೇಡ, ನನ್ನ ಜೊತೆ ಈ ಮನೇಲೇ ಇರು. ಭಾವನೆ ಹತ್ರ ನಾನು ಮಾತಾಡ್ತೀನಿ. ಒಂದು ವಾರದ ಮಟ್ಟಿಗೆ ನಿನ್ನನ್ನು ನಮ್ಮ ಮನೇಲಿ ಇರಿಸ್ಕೋತೀನಿ ಅಂತ ಹೇಳಿ ಏನಾದರೂ ಮ್ಯಾನೇಜ್ ಮಾಡ್ತೀನಿ. ಅಲ್ಲಿಂದ ಬರ್ತಾ ನಿನ್ನ ಬಟ್ಟೆನೆಲ್ಲ ತೊಗೊಂಬಂದ್ಬಿಡು. ಇನ್ಮೇಲೆ ನಿನ್ಗೆ ಆ ಮನೇಲಿರೋ ಋಣ ಇದೆಯೋ ಇಲ್ವೋ ಯಾರಿಗೆ ಗೊತ್ತು? ನಾನಿರೋ ಚಂದಕ್ಕೆ ನಮ್ಮಅಮ್ಮ ನಂಗೆ ಮನು ಅಂತ ಹೆಸರಿಟ್ಟಿದ್ದಾರೆ. ಸುಂದರ ಅಂತ ಹೇಳ್ಬೇಕಾಯ್ತು, ಹೆಸರು ತಕ್ಕನಾಗಿರ್ತಿದ್ದೆ, ಹೀರೋ ಆಗಿರ್ತಿದ್ದೆ. ಇವತ್ತು ನೋಡಿದ್ರೆ ನಾನು ಚಿನ್ನದ ಸರ ಎಲ್ಲ ಹೋಯ್ತು ಹೇರಮ್ಮ? ಇವತ್ತಿನ ಬೆಲೆಗೆ ಏನಿಲ್ಲ ಅಂದ್ರೂ 50,000 ರೂಪಾಯಿ ಆಗುತ್ತೆ. ಸ್ನಾನ ಮಾಡುವಾಗ ತೆಗ್ದಿಟ್ನಾ? ಇವಲ್ಲ ಎಲ್ಲ ಹೋಗುತ್ತಿತ್ತು. ಕಳಚ್ಕೊಂಡು ಇಲ್ಲಿ ಬಿದ್ದಿದೆ, ಕೈ ಸಿಗ್ತಾ ಇಲ್ಲ. ಅಯ್ಯೋ, ಕೊಕ್ಕೆನ ಕಿತ್ತೋಗಿದೆಯಲ್ಲಪ್ಪ, ಸರಿ ಮಾಡಿಸ್ಬೇಕು. ಇಲ್ಲ ಇಲ್ಲ, ಇವತ್ತಿರೋ ವರ್ಕ್ ಪ್ರೆಷರ್ಗೆ ಸರಿ ಮಾಡಿಸ್ತಾ ಕೂತ್ಕೊಳಕ್ಕಾಗಲ್ಲ, ಬಿಟ್ಟು ಹೋಗಿರ್ತೀನಿ. ನೋಡ್ಕೊಳ್ಳೋಣ ಆಮೇಲೆ. ತುಂಡೇಶ್ವರ ಇದೆಯಲ್ಲ, ವಂಶದ ಕುರು ಹಾಗೆ ಅಮ್ಮ ಭರತನ್ ಕೊಟ್ಟಿರೋ ಚೈನಲ್ಲಿ ಹೋಯ್ತು. ಇದೇನಪ್ಪ ಎಲ್ಲ ಕಳೆದಿರೋದೇ ಆಗಿದೆಯಲ್ಲ, ಚಿನ್ನದ್ದು ಬೇರೆ. ಹಾಂ, ಎಲ್ಲಿಟ್ಟಿದ್ದಾನೆ? ಏನು ಚುಕ್ಕಿ ಮನೆ ಬಿಟ್ಟು ಹೋಗ್ಬಿಟ್ಟಿದಾಳೆ. ಏನು ಹೇಳ್ತಾ ಇದೀಯಾ, ಮನೆ ಬಿಟ್ಟು ಹೋಗ್ಬಿಟ್ಟಿದಾಳ? ಇಲ್ಲ ಕಣ, ಅವಳು ತುಂಬ ಛತ್ರಿ ಇದ್ದಾಳೆ, ಇಲ್ಲೇ ಎಲ್ಲೋ ಇರ್ತಾಳು ಹುಡ್ಕು. ಇಡೀ ಮನೆ ಹುಡುಕಿದಿನತ್ತೆ, ಎಲ್ಲೂ ಇಲ್ಲ. ಮನೆ ಪೂರ್ತಿ ಹುಡ್ಕೋದ್ಯಾ? ನೀನು ಹೇಳ್ತಾ ಇರೋದು ನಿಜನಾ? ಹೌದು ಅತ್ತೆ. ನಿಮ್ಮಮ್ಮನ ಹೇಳಿದ್ಯಾ ಈ ವಿಷಯ? ಇನ್ನೂ ಇಲ್ಲ, ನಿಮಗೆ ಫಸ್ಟ್ ಹೇಳಿದ್ದು. ಸರಿ ಕಣ, ನೀನು ಹೋಗಿ ಮೊದಲು ನಿಮ್ಮಮ್ಮನ ಹೇಳು, ನಾನು ಒಂದು ನಿಮಿಷ ಬಂದ್ಬಿಡ್ತೀನಿ. ಓಕೆ ಓಕೆ. ಮಾನ್ಸಿ ಬಾ ಇಲ್ಲಿ. ಏನು? ವಂಶದ ಕುರು ಹಾಗೆ ಎಲ್ಲ ಮೊಮ್ಮಕ್ಕಳಿಗೂ ಚಿನ್ನದ ಚೈನ್ ಕೊಟ್ಟಿದ್ರು ತಾನೆ ಅಮ್ಮ, ಭರತನ್ ಕೊಟ್ಟಿ ಚೈನ್ ಇಲ್ಲಿ. ಹಲೋ, ನಿನ್ನೆ ಕೇಳ್ತಿರೋದು ಭರತನ ಚಿನ್ನದ ಚೈನು ನೀನೆಲ್ಲಾದ್ರೂ ಇಟ್ಟಿದ್ಯಾ? ಅದು ಇಲ್ಲ ರೀ, ನಾನೆಲ್ಲೂ ಇಟ್ಟಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಅಯ್ಯ, ನಿನ್ನ ಗೊತ್ತಿಲ್ಲ ಅಂದ್ರೆ ಏನರ್ಥ? ಇಟ್ಟಿದ್ದು ಇಟ್ಟಲ್ಲಿ ಇಲ್ಲ ಅಂದ್ರೇನು? ಚಿನ್ನದ್ದು ಅಲ್ಲದೆ ವಂಶದ ಗುರುತಾಗಿರ್ಲಿ ಅಂತ ಅಮ್ಮ ಮೂರು ಮೊಮ್ಮಕ್ಳಿಗೆ ಮಾಡಿ ಹಾಕಿದ್ದು ಎಲ್ಲೋಯ್ತು? ರೀ, ನನ್ ಮೇಲೆ ಯಾಕ್ರಿ ರೆಗಾಡ್ತಾ ಇದ್ದೀರಾ? ಒಳ್ಳೆ ನಾನೇ ಅದನ್ನ ಕದ್ದಿರೋ ಹಾಗೆ. ನೀವೇ ಎಲ್ಲಾದ್ರೂ ಇಟ್ಟಿರ್ಬಹುದು, ಸರಿಯಾಗಿ ಹುಡುಕ್ ನೋಡಿ. ಹುಡುಕಾಯ್ತು, ಎಲ್ಲೂ ಕಾಣ್ತಾ ಇಲ್ಲ, ಅದಕ್ಕೆ ನಿನ್ನ ಕೇಳ್ತಿರೋದು. ಯಾರು ಮುಟ್ಟದೆ ಎಲ್ಲ ಹೋಗುತ್ತದ? ಅದು ರೀ, ಇಟ್ಟಿರೋ ಜಾಗದಲ್ಲಿ ಇಲ್ಲ ಅಂದ್ರೆ ಯಾರು ಅದನ್ನ ಕದ್ದಿರ್ಬೇಕು? ಏ, ತಲೆ ಇಲ್ಲದೆ ಮಾತಾಡ್ಬೇಡ. ನಮ್ಮನೇಲಿ ಯಾರು ಕದಿಯೋಗ್ಬರ್ತಾರೆ?
ಅದು ಅಲ್ಲದೆ ಕದಿಯೋರು ಎಲ್ಲಾ ಬಿಟ್ಬಿಟ್ಟು ಇದೊಂದನ್ನ ಹೊರಗೊಂಡು ಹೋಗ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ಸುಮ್ಮನೆ ನೀವು ನನ್ನ ತಲೆ ತಿನ್ಬೇಡಿ ಅಷ್ಟೇ. ನೋಡಿ, ಅದೇ ಬೇಕೇ ಬೇಕು ಅಂದ್ರೆ ಅಂಥದ್ದೇ ಇನ್ನೊಂದು ಮಾಡಿಸ್ಕೊಂಡ್ರೆ ಆಯ್ತಪ್ಪ. ಇಷ್ಟು ಸಣ್ಣ ವಿಷಯಕ್ಕೆ ನನ್ನ ತಲೆ ಯಾಕೆ ತಿಂತೀರಾ? ಆಕಾಶ ಭೂಮಿ ಒಂದಾಗೋ ತರ ಕಿರ್ಚಾಡ್ತಾ ಇದ್ದೀರಲ್ಲ. ಸಣ್ಣ ವಿಷಯ ಅಂತಳಲ್ಲ ಇವಳು. ಅಲ್ಲ, ಎಲ್ಲರೂ ಮನೆಯಲ್ಲೂ ಚಿನ್ನ ಕಳೆದ್ರೆ ಹೆಂಗಸರು ಹಾರಾಡ್ತಿರ್ತಾರೆ, ಇಲ್ಲ ನಾ ಹೋಗುತ್ತೆ. ನೀವು ಹೌದು ಮಂದ, ಚೈನ್ ಕಳೆದೋಗಿರೋ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾಗಿ ಹೋಗಿದೆ. ಎಲ್ಲಿ ಏನು ಅಂತ ಎಲ್ಲ ವಿಚಾರಿಸಿದ್ರು, ನನ್ಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಿಲ್ಲ. ಎಲ್ಲೂ ಕಳೆದೋಗಿದೆ ಅಂತ ಸುಳ್ಳು ಹೇಳಿಬಿಟ್ಟೆ. ಮಂದ, ನಿಮ್ಮ ಅಣ್ಣ ಇದನ್ನ ಇಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ, ಎಲ್ಲ ಕಡೆನೂ ಹುಡುಕ್ತಾರೆ, ಎಲ್ಲರ ಹತ್ರನೂ ಕೇಳ್ತಾರೆ. ಎಲ್ಲರ ಮುಂದೆ ಆಮೇಲೆ ನಮ್ಮನ್ನು ಕೇಳಿದ್ರೆ ಏನು ಉತ್ತರ ಕೊಡೋದು? ಅಷ್ಟೇ, ನಮ್ಮ ಕತೆ ಮುಗೀತು. ಮಂದ, ಪಪ್ಪಿ ತಪ್ಪಿ ಚೈನ್ ಎತ್ತಿರೋದು ನಾವೇ ಅಂತ ಗೊತ್ತಾಗೋದ್ರೆ ಅಷ್ಟೇ, ಆಮೇಲೆ ಸುಮತಿ ವಿಚಾರ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಆಮೇಲೆ ಮನೆಯವರೆಲ್ಲರೂ ಸೇರಿ ಕಲ್ಲು ಹೊಡೆದು ನಮ್ಮನ್ನ ಆಚೆ ಕಳಿಸ್ತಾರೆ, ಏನ್ ಮಾಡೋದೀಗ? ಅದ್ಗೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಾಗೆಲ್ಲ ಏನೂ ಆಗಲ್ಲ, ಸ್ವಲ್ಪ ಯೋಚನೆ ಮಾಡೋಣ ಇರಿ. ಅಣ್ಣ ಕೇಳಿದಾಗ ಚೈನ್ ಏನಾಗಿದೆ ಅಂತ ಹೇಳಿದ್ರಿ? ಅದು ಅದು ಅವಸರದಲ್ಲಿ ಅದನ್ನ ಯಾರೋ ಕದ್ದುಬಿಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ಕರೆಕ್ಟಾಗಿ ಹೇಳಿದ್ರಿ ನೋಡಿ, ಅದನ್ನ ಯಾರೋ ಕದ್ದಿರ್ಬೇಕು ಅಷ್ಟೇ. ತಲೆಗಿಲೆ ಕೆಟ್ಟಿದ್ಯಾ ಮಂದ ನಿಂಗೆ? ಯಾರೋ ಏನೋ ಅದನ್ನ ಕದ್ದಿರೋದು ನೀನೇ ತಾನೇ? ಅದಕ್ಕೆ ಅದನ್ನ ಊರಿಗೆಲ್ಲ ನೀವು ಯಾಕೆ ಹೇಳೋದಕ್ಕೆ ಹೋಗ್ತೀರಾ? ಮತ್ತೆ ಕದ್ದಿರೋದು ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳೋದು? ಇದ್ದಾಳಲ್ಲ ಚುಕ್ಕಿ, ಅವಳೇ ಇದನ್ನ ಕದ್ದಿದ್ದಾಳೆ ಅಂತ ಹೇಳಿದ್ರಾಯ್ತು. ಕಳ್ಳತನ ಹೇಗಿದ್ರು ಅವಳು ಕುಲಕಸ್ಬು, ಅವಳೆ ಕದ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದ್ರಾಯ್ತು. ಇಲ್ಲ ಅಂತ ಹೇಳೋದಕ್ಕೆ ಅವಳೇ ಇಲ್ವಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ, ಇನ್ಯಾಕೆ ಟೆನ್ಷನ್ನು? ಹೌದಲ್ವಾ, ಸೂಪರ್ ಐಡಿಯಾ ಮಂದ. ಅದಕ್ಕೆ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ, ಮನೆ ಬಿಟ್ಟು ಹೋಗಿರೋ ಅವಳನ್ನ ಕಳ್ಳಿ ಅಂತ ಮನೆಯವ್ರು ನಂಬೋ ಹಾಗೆ ಮಾಡಿಬಿಟ್ರೆ ಅವಳನ್ನ ಹುಡುಕೋ ಪ್ರಯತ್ನನೂ ಯಾರು ಮಾಡಲ್ವಲ್ಲ. ಅದು ನಮಗೂ ಒಳ್ಳೆಯದೇ ತಾನೇ, ಆ ದರಿದ್ರದವಳನ್ನ ಮತ್ತೆ ಈ ಮನೆಗೆ ಕರ್ಕೊಂಡು ಬರ್ತಾರೆ ಅನ್ನೋ ಟೆನ್ಷನೂ ಇರಲ್ಲ. ಅದಕ್ಕೆ ಹೇಳೋದು ಆಗೋದೆಲ್ಲ ನಾವು ಒಳ್ಳೇದಕ್ಕೆ ಅಂತ. ಹೌದು ಮಂದ. ಮನೆಗೆ ಬೇರೆ ಯಾರೋ ಬಂದು ಕದ್ಕೊಂಡಿದ್ದಾರೆ ಅಂತ ನಾನು ನಂಬಲ್ಲ. ಇದು ಇಲ್ಲೇ ಇರೋರ್ದು ಯಾರದ್ದೋ ಕೈವಾಡ. ಹೌದಮ್ಮ, ನನಗೂ ಅದೇ ಅನುಮಾನ. ಈ ಕೆಲಸ ಇಲ್ಲಿರೋರ್ದೇ ಯಾರದೋ ಇರಬೇಕು. ಹೌದಮ್ಮ, ನನಗೂ ಅದೇ ಅನುಮಾನ. ಈ ಕೆಲಸ ಇಲ್ಲಿರೋರ್ದೇ ಯಾರ್ದೋ ಇರಬೇಕು. ಏನಣ್ಣ ನಮ್ ಕಡೆ ಕಣ್ ತಿರ್ಗಿಸ್ತಾ ಇದೆಯಾ? ನಾವು ಕದ್ದಿದ್ದೀವಿ ಅಂತಾರಾ?
ಮನಸ್ಸಿಗೆ ಬಂದಾಗೆಲ್ಲ ಮಾತಾಡಬೇಡ ನೋಡು, ಆಮೇಲೆ ಚೆನ್ನಾಗಿರಲ್ಲ. ಮನಸ್ಸಿಗೆ ಬಂದಿದ್ದಲ್ಲ, ಗೊತ್ತಿದ್ದೇ ಮಾತಾಡ್ತಿರೋದು. ನಿಮ್ಗೇನು ಕಳ್ತನ ಮಾಡೋದು ಹೊಸ ಚಾಳಿ ಅಲ್ವಲ್ಲ? ಜೊತೆಗೆ ದುಡ್ಡು ಬೇಕು ಅಂದಾಗೆಲ್ಲ ಮನೆ ಒಡವೆನ ಅಡ ಇಟ್ಟು ಬರ್ತೀರಿ, ಇದನ್ನು ಹಾಗೆ ಮಾಡಿರ್ಬೇಕು. ಇದಕ್ಕೆ ನನ್ನ ಹೆಂಡತಿ ಕುಮ್ಮಕ್ ಬೇರೆ. ಸುಮ್ಮನೆ ಇರ್ತೀರ ನೀವು, ಏನೇನೋ ಮಾತಾಡಬೇಡಿ. ಒಡವೆಗಳನ್ನ ಅಡ್ಬಿಟ್ಟು ದುಡ್ಡು ತಗೊಳ್ಳೋ ಅಂತ ದರಿದ್ರ ನಮ್ಗೇನು ಬಂದಿಲ್ಲ. ಈಗ ನೋಡು ಮಂದ, ಏನೋ ನಾವು ಕದ್ದಿರೋದನ್ನ ಇವ್ರು ನೋಡಿರೋ ತರ ಮಾತಾಡ್ತಾ ಇದ್ದಾರೆ. ನೀನೇನಣ್ಣ ಬರೀ ಅವರಿಬ್ರ ಮೇಲೆ ಟಾರ್ಗೆಟ್ ಮಾಡ್ತಿದ್ದೆ ಯಾವಾಗಿಂದ? ಅವ್ರ ಜಾತಿಗೆ ಸೇರಿರೋ ಇನ್ನೊಂದು ವಿಕೆಟ್ ಇದೆ ನಮ್ಮ ಮನೇಲಿ, ಅವ್ರ ಮೇಲೆ ಅನುಮಾನ ಬರ್ಲ್ವಾ ನಿಂಗೆ?